हाय हेलो। सीबीएसई क्लास 10 सब्जेक्ट कन्नड़ा, सब्जेक्ट कोड 015, फाइनल प्रैक्टिस क्वेश्चन पेपर सेट 5, 2023-24, टाइमिंग्स 3 आवर्स 80 मार्क्स क्वेश्चन पेपर। ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನೂ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಷ್ಟೇ ಅಲ್ಲದೆ ಸಿ ಬಿ ಎಸ್ ಸಿಲಿ ಬರುವಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡುವಂಥ ಏಕೈಕ ಚಾನಲ್ ಇದಾಗಿರುತ್ತದೆ. ಎಲ್ಲ ರೀತಿಯ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಪತ್ರಿಕೆ, ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆ 5ನೇದು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಬನ್ನಿ, ತಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ನಾವು ಯಾವಾಗಲೂ ಅಷ್ಟೇ ಸೂಚನೆಗಳನ್ನು ತಿಳಿದುಕೊಳ್ಳಬೇಕು. ಯಾವುದೇ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೀವಿ ಅಂದರೆ ಅದರ ನಿಯಮಗಳು ಏನು, ಹೇಗಿರುತ್ತದೆ ಪ್ರಶ್ನೆ ಪತ್ರಿಕೆ, ಅದು ಬಹಳ ಮುಖ್ಯ. ಹಾಗಾಗಿ ನಮಗೆ ಸೂಚನೆಗಳು ಬೇಕಾಗುತ್ತದೆ, ತಿಳಿದುಕೊಳ್ಳೋಣ. ಈಗಾಗಲೇ ಸಹ 4ನೇ ಪ್ರಶ್ನೆ ಪತ್ರಿಕೆಗೆಲ್ಲ ನಾನು ಹೇಳಿದ್ದೀನಿ, ಅದು ಇನ್ನೊಂದು ಸಲ ತಿಳಿದುಕೊಳ್ಳೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 15 ಮುಖ್ಯ ಪ್ರಶ್ನೆಗಳು ಇರುತ್ತವೆ. ಈ ಪ್ರಶ್ನೆ ಪತ್ರಿಕೆಯು ಭಾಗ ಎ ಮತ್ತು ಬಿ ಎಂಬ ಎರಡು ಭಾಗಗಳನ್ನು ಮತ್ತು ಎ ಬಿ ಸಿ ಡಿ ಎಂಬ 4 ವಿಭಾಗಗಳನ್ನು ಒಳಗೊಂಡಿರುತ್ತವೆ. ವಿಭಾಗ ಎನಲ್ಲಿ ಒಟ್ಟು 4 ಮುಖ್ಯ ಪ್ರಶ್ನೆಗಳು, 10 ಬಹುವಾಕ್ಯ ಪ್ರಶ್ನೆಗಳು, ಉಪ ಪ್ರಶ್ನೆಗಳು ಮತ್ತು ಬರವಣಿಗೆಯ 10 ಪ್ರಶ್ನೆಗಳು ಇರುತ್ತವೆ. ಭಾಗ ಎನಲ್ಲಿ ಅನ್ವಯಿಕ ವ್ಯಾಕರಣದಲ್ಲಿ 10 ಬಹುವಾಕ್ಯ ಪ್ರಶ್ನೆಗಳು, 5 ಬರವಣಿಗೆಯ ಪ್ರಶ್ನೆಗಳು ಮತ್ತು ಪಠ್ಯ ಪೂರಕದ ಬಹುವಾಕ್ಯ ಪ್ರಶ್ನೆಗಳು ಉತ್ತರಿಸಬೇಕಾಗುತ್ತದೆ. ಭಾಗ ಬಿನಲ್ಲಿ ಬರವಣಿಗೆ ಕೌಶಲ್ಯಗಳು, ಭಾಗ ಸಿನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಭಾಗ ಬಿನಲ್ಲಿ ಪಠ್ಯಗಳ ಅಧ್ಯಯನ, ಅಲ್ಲಿನ ವಿಭಾಗ ಡಿನಲ್ಲಿ 11ರಿಂದ 15 ಮುಖ್ಯ ಪ್ರಶ್ನೆಗಳಿಗೆ ಅಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಬೇಕು. ಇದು ಸೂಚನೆಗಳಾಗಿರುತ್ತದೆ. ಭಾಗ ಎನಲ್ಲಿ ಎಷ್ಟು ಅಂಕ ಇರುತ್ತದೆ ಅಂದರೆ ಒಟ್ಟು 40 ಅಂಕಗಳು. ಯಾವ್ಯಾವುದು ಇರುತ್ತದೆ ಅದರಲ್ಲಿ? ವಾಚನ ಮತ್ತು ಗ್ರಹಿಕ ಕೌಶಲ್ಯ 20 ಅಂಕಗಳು, ಅನ್ವಯಿಕ ವ್ಯಾಕರಣ 15, ಬಹು ಆಯ್ಕೆಯ ಪಠ್ಯಗಳ ಅಧ್ಯಯನ 5 ಪ್ರಶ್ನೆಗಳು ಇರುತ್ತವೆ, ಒಟ್ಟು 40. ಭಾಗ ಬಿ ಕೂಡ 40 ಆಗಿರುತ್ತದೆ. ಅದರಲ್ಲಿ ಕೂಡ ಬರವಣಿಗೆ ಕೌಶಲ್ಯ 12 ಅಂಕಗಳು, ಪಠ್ಯಗಳ ಅಧ್ಯಯನ 28, ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಪಾರ್ಟ್ ಎನಲ್ಲಿ ಯಾವ್ಯಾವುದು? ಸೆಕ್ಷನ್ ಎನಲ್ಲಿ ವಾಚನ ಮತ್ತು ಗ್ರಹಿಕೆ 20 ಅಂಕಗಳು ಇರುತ್ತವೆ. ಈ 20 ಅಂಕಗಳು ಹೇಗಿರುತ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ, ಬಹಳ ಮುಖ್ಯವಾಗಿರುತ್ತದೆ. ಪ್ರಶ್ನೆ ಫಸ್ಟ್ ಮೇನ್ ಬಂದು ಈ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 1x5 ಇರುತ್ತದೆ, ಇಲ್ಲಿ 5 ಮಾರ್ಕ್ಸ್ ಇರುತ್ತದೆ ಈ ಗದ್ಯಾಂಶದಲ್ಲಿ. ಈ ಗದ್ಯಾಂಶದ ಪ್ರಶ್ನೆಗಳು ಹೇಗಿರುತ್ತದೆ, ನೀವು ಹೇಗೆ ಈ ಗದ್ಯಾಂಶವನ್ನು ಓದ್ಕೊಳ್ಬೇಕು, ರೀಡಿಂಗ್ ಟೈಮ್ ಇರುತ್ತದೆ ಅಲ್ಲ, ನಿಮಗೆ 15 ನಿಮಿಷ ಆ ಟೈಮಲ್ಲಿ ಈ ಪ್ರಶ್ನೆ, ಈ ಗದ್ಯಾಂಶವನ್ನು ಓದ್ಕೊಂಡ್ರೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಆ ಪ್ರಶ್ನೆಗಳು ಹೇಗಿರುತ್ತದೆ ಅಂದರೆ, ಒಂದು ಪ್ರಶ್ನೆಗೆ ಜೊತೆಗೆ 4 ಇಲ್ಲಿ ಆಪ್ಷನ್ಸ್ ಇರುತ್ತದೆ, ಎ ಬಿ ಸಿ ಡಿ ಅಂತ 4 ಆನ್ಸರ್ ಕೊಟ್ಟಿರ್ತಾರೆ. ಆ ಗದ್ಯಾಂಶವನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಇಲ್ಲಿ ಕರೆಕ್ಟ್ ಆದ ಉತ್ತರ ಯಾವುದು ಅಂತ ಗೊತ್ತಾಗುತ್ತದೆ. ಓಕೆನಾ ಮಕ್ಕಳೇ? ಈ ಎಲ್ಲ ಪ್ರಶ್ನೆಗಳಿಗೂ ಹಾಗೇ ಇರುತ್ತದೆ. ಇನ್ನೇನಂದ್ರೆ ಪ್ರಶ್ನೆ 5 ಇದೆಯಲ್ಲ, ಅಲ್ಲಿ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತದೆ. ಹೇಳಿಕೆಯ ಪ್ರಶ್ನೆ ಇರ್ತದೆ, ಹೇಳಿಕೆ 1 ಮತ್ತು 2. ಇದು ಕೂಡ ಹೇಗೆ ಅಂದ್ರೆ, ಅದು ಮೊದಲನೇ ಹೇಳಿಕೆ ತಪ್ಪಾಗಿದೆಯಾ, ಎರಡನೇ ಹೇಳಿಕೆ ತಪ್ಪಾಗಿದೆಯಾ, ಎರಡೂ ಹೇಳಿಕೆಯು ತಪ್ಪಾಗಿವೆಯಾ ಅಥವಾ ಎರಡೂ ಹೇಳಿಕೆಯು ಸರಿಯಾಗಿವೆಯಾ ಅಂತ ಹೇಳಿಕೆ ಇರುತ್ತದೆ. ಯಾವಾಗ ಅದನ್ನು ಕೂಡ ವೆರಿ ಕ್ಲಿಯರ್ ಆಗಿ ಗದ್ಯಾಂಶವನ್ನು ಓದ್ಕೊಂಡ್ರೆ ಇದು ಕೂಡ ಬೇಗನೆ ನಿಮಗೆ ಅರ್ಥ ಆಗುತ್ತದೆ, ಇದು ಅಂಕ ನಿಮಗೆ ಸಿಕ್ಬಿಡುತ್ತೆ. ಆಮೇಲೆ ಎರಡನೇ ಮೇನ್ ಹೇಗಿರುತ್ತದೆ, ಅದು ಕೂಡ ಗದ್ಯಾಂಶವೇ ಆಗಿರುತ್ತದೆ. ಈ ಗದ್ಯಾಂಶನ ಓದ್ಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು, ಅದು ಕೂಡ ಎಂ ಸಿ ಕ್ಯೂ ಪ್ರಶ್ನೆನೇ ಆಗಿರುತ್ತದೆ. ನೋಡಿ ಆ ಪ್ರಶ್ನೆನೂ ಕೂಡ ಹೇಗಿದೆ, ಎಂ ಸಿ ಕ್ಯೂ ಇಂದನೇ ಇರುತ್ತದೆ. ನೋಡಿ ಪ್ರಶ್ನೆಗಳು, ಮೊದಲು ಪ್ರಶ್ನೆ ಇದೆ, ನಂತರ 4 ಆಪ್ಷನ್ಸ್ ಇದೆ. ನೋಡಿ ಸರಿಯಾದ ಉತ್ತರ ಯಾವುದು ಅಂತ ನೀವು ಟಿಕ್ ಹಾಕಬೇಕಾಗುತ್ತದೆ. ಸರಿಯಾದ ಉತ್ತರ ಯಾವುದು?
ಐದನೇದ್ರಲ್ಲಿ ಕೂಡ ಅದರಲ್ಲೇ ಅಷ್ಟೇ ಹೇಳಿಕೆ ಪ್ರಶ್ನೆ ಕೂಡ ಇದ್ದೇ ಇರುತ್ತವೆ. ಆದರೆ ತಪ್ಪಾಗಿದೆಯೋ ಸರಿಯಾಗಿದೆಯೋ ಅಥವಾ ಎರಡೂ ತಪ್ಪಾಗಿದೆಯೋ ಅಥವಾ ಎರಡೂ ಸರಿಯಾಗಿದೆಯೋ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತದೆ. ಈಗ ನಿಮಗೆ 10 ಅಂಕ ಅಲ್ಲೇ ಇರುತ್ತದೆ, ಆನ್ಸರ್ ಅಲ್ಲೇ ಇರುತ್ತದೆ, ನೀವು ಬರೀತೀರಾ. ಹಾಗಿದ್ರೆ ಮೂರನೆಯ ಮೇನ್ ಏನ್ ಹೇಳುತ್ತದೆ ಅಂದ್ರೆ, ಇದೆಲ್ಲ ನಿಮಗೆ ಆ ಎರಡು ಗದ್ಯಾಂಶಗಳು ನಿಮಗೆ ಗೊತ್ತಿರುವುದಿಲ್ಲ, ಪರಿಚಯತೆ ಇರುವುದಿಲ್ಲ, ಹಾಗೆ ಬಂದಿರ್ತವೆ. ಆದರೆ ಮೂರನೆಯ ಮೇನ್ ಇರುತ್ತದಲ್ಲ, ಆ ಗದ್ಯಾಂಶ ನಿಮಗೆ ಪರಿಚಯತೆ ಇರುತ್ತದೆ. ಯಾಕೆಂದ್ರೆ ಇಲ್ಲಿ ನೋಡಿ ಪಾಠ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದೇ ಒಂದು ಪಾಠವನ್ನು ತೆಗೆದುಕೊಳ್ಳುತ್ತಾರೆ. ಇಲ್ಲಿ ನಾನು ಶುಕನಾಸನ ಉಪದೇಶ ತೆಗೆದುಕೊಂಡಿದ್ದೀನಿ, ಹಾಗೆ ಅದೇ ರೀತಿಯಾಗಿ ಕೆಳಗಡೆ ಪ್ರಶ್ನೆಗಳು ಇರುತ್ತವೆ. ಆದರೆ ಈ ಪಾಠದ ಪ್ರಶ್ನೆಗಳು ನಿಮಗೆ ಯಾವುದೇ ರೀತಿಯಲ್ಲಿ MCQ ಇರುವುದಿಲ್ಲ. ಇದು ನೀವು ಏನು ಮಾಡಬೇಕಾಗುತ್ತದೆ, ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಅದು ಕೂಡ ಈಸಿ ಆಗುತ್ತೆ, ಈ ಪ್ರಶ್ನೆಗೆ ತಕ್ಕಾಗಿ ಇಲ್ಲಿ ಆನ್ಸರ್ ಇಲ್ಲೇ ಇರುತ್ತದೆ. ನೋಡಿದ್ರ 15 ಅಂಕ ನಿಮಗೆ ಗೊತ್ತಾಗುತ್ತೆ. ಆದರೆ ನಾಲ್ಕನೇ ಮೇನ್ ಬಂದು ಯಾವುದು, ಅದು ಕೂಡ ನಿಮಗೆ ಪರಿಚಿತ ಇರುವಂತ ಒಂದು ಪದ್ಯ. ನೋಡಿ, ಪರಿಚಿತ ಇರುವಂತ ಒಂದು ಗದ್ಯ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವುದಂತ ಒಂದು ಲೆಸನ್, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇರುವಂತ ಒಂದು ಪೊಯಮ್ ನಿಮಗೆ ಬಂದಿರುತ್ತದೆ. ವೆರಿ ಕ್ಲಿಯರ್ ಇರಲಿ ಮಕ್ಕಳೇ, ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ಕುತ್ಕೊಂಡು ಓದಿದ್ರೆ ಆಗೋದಿಲ್ಲ. ನೀವೇನ್ ಮಾಡ್ಬೇಕಂದ್ರೆ ಈ ರೀತಿ ನಾನು ಅನಾಲಿಸಿಸ್ ಮಾಡ್ತೀನಲ್ಲ, ಅಲ್ಲಿ ತಿಳ್ಕೊಂಡು ನೀವು ಮಾಡಬೇಕು. ಅದು ಬಹಳ ಮುಖ್ಯ. ನೀವು ಯಾವುದೇ ಕ್ವಶನ್ ಬ್ಯಾಂಕ್ ಇಟ್ಕೊಂಡು ಕುತ್ಕೊಂಡು ಓದಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಇಲ್ಲಿದೆಯಲ್ಲ, ನಾನು ಏನು ನೀವು ಫಾಲೋ ಅಪ್ ಮಾಡ್ತೀನಲ್ಲ, ನನ್ನನ್ನು ನೀವು ಫಾಲೋ ಅಪ್ ಮಾಡಿ ಮಕ್ಕಳೇ. ಒಳ್ಳೆ 100ಕ್ಕೆ 100 ಅಂಕ ಗಳಿಸಬಹುದು. ನೀವು 100ಕ್ಕೆ 100 ಅಂಕ ಗಳಿಸ್ಬೇಕಂದ್ರೆ ನೀವು ನನ್ನನ್ನು ಫಾಲೋ ಅಪ್ ಮಾಡ್ಬೇಕು, ಓಕೆನಾ? ಹಾಗಾಗಿ 15 ಪ್ರಶ್ನೆಗಳು ಇರುತ್ತವೆ ಇಲ್ಲಿ, ಓಕೆ? ಇದನ್ನ ನೀವು ಏನ್ ಮಾಡೋ, ಹಸಿರು ಪದ್ಯ ಇದೆಯಲ್ಲ, ಕುವೆಂಪು ಅವರು ಬರೆದಿರುವ ಹಸಿರು ಪದ್ಯ, ಇದನ್ನು ಓದ್ಕೊಂಡು ನೀವು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳು ಉತ್ತರಿಸಬೇಕಾಗುತ್ತೆ. ಆ ಪ್ರಶ್ನೆಗಳು ಕೂಡ ಒಂದು ವಾಕ್ಯದ್ದೇ ಆಗಿರುತ್ತದೆ. ಇನ್ನು ವ್ಯಾಕರಣಕ್ಕೆ ಹೋಗೋಣ. ನೀವು ನೋಡಿದ್ರಲ್ಲ ಅಲ್ಲಿ ವ್ಯಾಕರಣ ಎಷ್ಟು, 15 ಅಂಕ. 5ನೇ ಮೇನ್, ಕೆಳಗಿನ ಪ್ರತಿ ಪ್ರಶ್ನೆಗೂ 4 ಉತ್ತರ ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. ಇಲ್ಲಿ 15 ಇದೆ, ಆದರೆ ನೀವೇನ್ ಮಾಡಬೇಕು, ಇಲ್ಲಿ MCQ ಬರೀ 10 ಇರುತ್ತದೆ. 10 ಇದ್ರೆ ಇದು ನಿಮಗೆ MCQ 10 ಬರುತ್ತದೆ. ಆದರೆ ವ್ಯಾಕರಣ ವಿಭಾಗದಲ್ಲಿ 15 ಇರುತ್ತದೆ, ಆದರೆ MCQ 10 ಬಂದಿರುತ್ತದೆ ಮಕ್ಕಳೇ. ನೋಡಿ, ಸಮಾಸ ಪದಗಳನ್ನು ಹೊಂದಿಸಬೇಕು. ಯಾವ ಸಮಾಸ ಇದು ಸರಿಯಾಗುತ್ತದೆ, ಆಮೇಲೆ ಹೊಂದಿಸಿ ನೀವೇನ್ ಮಾಡಬೇಕು, ನೀವಿಲ್ಲಿ ABCD ಅಂತ ಇರ್ತಿದ್ದಿಲ್ಲ, ಇದನ್ನು ನೋಡಬೇಕು. ಈ ಕಡೆಯಿಂದ ನೋಡಬಾರ್ದು, ಈ ಕಡೆಯಿಂದ ನೋಡ್ಬೇಕು, ಲೆಫ್ಟ್ ಸೈಡ್. ಹೀಗೆ ನೋಡಿ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡಬೇಕು, ಓಕೆನಾ ಮಕ್ಕಳೇ? ಮಾಡ್ತಿರಲ್ಲ, ಓಕೆ. ಆಮೇಲೆ ಸಂಧಿ ಪದಗಳು ಯಾವುದು, ಸಂಧಿ ಪದ ಯಾವುದು ಅಂತ ಕರೆಕ್ಟಾಗಿ ನೋಡಬೇಕು. ಆಮೇಲೆ ತತ್ಸಮ ತದ್ಭವ, ಆ MCQ ಅಲ್ಲಿ ಯಾವ್ಯಾವುದು ವ್ಯಾಕರಣ ಬರ್ತದೆ ಅಂದ್ರೆ, ಒಂದು ಸಂಧಿ, ಎರಡು ಸಮಾಸ, ಆಮೇಲೆ ತತ್ಸಮ ತದ್ಭವ. ನೋಡಿ, ತತ್ಸಮ ತದ್ಭವ ಯಾವುದು ಗುಂಪಿಗೆ ಸೇರುವುದಿಲ್ಲ ಅಂತ ನೋಡ್ಕೊಳ್ಬೇಕು. ನೋಡಿ, ಸಾಮಾನ್ಯವಾಗಿ ಇಲ್ಲಿ ತಪಸ್ಸು ಇದು ಸೇರುತ್ತದೆ, ಇದು ಕರೆಕ್ಟ್ ಆಗಿದೆ, ಇದು ಸರಿ ಇದೆ, ಇದು ತಪ್ಪಾಗಿದೆ ಅಲ್ವಾ, ಹಾಗೆ ಆ ರೀತಿ ನೋಡ್ಕೊಳ್ಬೇಕಾಗುತ್ತದೆ. ಅನಂತರ ಇನ್ನು ಇನ್ಯಾವುದು ಗ್ರಾಮರ್ ವಿಭಾಗದಲ್ಲಿ ಬರುವುದು, ಸಮಾನಾರ್ಥಕ ಬರುತ್ತದೆ. ನೋಡಿ ಇಲ್ಲಿ ಮಿಯೋ ಯಾವುದಿದು ಪದ, ಇಲ್ಲಿ ಸ್ನಾನ ಬಿ, ಈ ರೀತಿಯಾಗಿ ನೀವು ಟಿಕ್ ಹಾಕ್ಬೇಕಂತ. ನೆಕ್ಸ್ಟ್ ಯಾವುದು, ವಿಭಕ್ತಿ ಪ್ರತ್ಯಯ, ನಿಮ್ಗೆ MCQ ಬರುವಂತದ್ದು ವಿಭಕ್ತಿ ಪ್ರತ್ಯಯ. ನೋಡಿ, ಇಲ್ಲಿ ಪ್ರಥಮ ಇದೆ, ಚತುರ್ಥಿ ಇದೆ, ಸಪ್ತಮಿ ಇದೆ, ತೃತೀಯ ಇದೆ, ಯಾವುದು ಅದು ಗುಂಪಿಗೆ ಸೇರದೆ ಇರುವುದು ಅನ್ನೋದನ್ನು ನೋಡ್ಬೇಕು, ಓಕೆನಾ? ನಾನಾರ್ಥಕ ಪದಗಳು ಇಲ್ಲಿ ನೋಡಿ, ನಾನಾರ್ಥಕ ಕೂಡ ಹೀಗೆ ಇರುತ್ತದೆ. ಇದರಲ್ಲಿ ಯಾವುದು ಕರೆಕ್ಟ್ ಉತ್ತರ ಅನ್ನೋದನ್ನು ನೀವು ನೋಡ್ಬೇಕು. ಬಳಿ ಅಂದ್ರೆ ಏನು, ಕೆಲವೊಂದ್ಸಲ ನಮ್ಗೆ ಬಳಿ ಅಂದ್ರೆ ಹತ್ತಿರ, ಇನ್ನೊಂದ್ರೆ ಬಳಿ ಅಂದ್ರೆ ಸಾರಿಸು, ಈ ತರ ಆಗುತ್ತದೆ. ಹೀಗೆ ಅದರಲ್ಲಿ ಕರೆಕ್ಟ್ ಆನ್ಸರ್ ನೋಡ್ಕೊಂಡ್ಬೇಕು, ಯಾಕಂದ್ರೆ ನಾನು ಎಲ್ಲ ಗ್ರಾಮರು ಮಾಡಿದ್ದೀನಿ, ಓಕೆನಾ ಮಕ್ಕಳೇ? ನೀವು ನಾವು ಫಾಲೋ ಅಪ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು, ನೀವು 100ಕ್ಕೆ 100 ಅಂಕ ಖಂಡಿತ ಗಳಿಸ್ತೀರಾ. ಅಷ್ಟೇ ಅಲ್ಲ, ಇನ್ನು ಕ್ರಿಯಾಪದ ಇರುತ್ತದೆ MCQ, ಧಾತು. ಇದರಲ್ಲಿ ಧಾತು ಯಾವುದು ಅನ್ನೋದು, ಈ ವಾಕ್ಯದಲ್ಲಿರುವ ಜನರಲ್ಲಿ ಐರಿನ ಬೀದಿಗೆ ಕುವೆಂಪು ಹೆಸರಿಟ್ಟರು, ಇಲ್ಲಿ ಧಾತು ಪದ ಯಾವುದು, ಇಟ್ಟರು, ಇಲ್ಲಿ ಇಡು ಅನ್ನೋದು, ಈ ತರ ಧಾತು ಪದ ಕ್ರಿಯಾಪದದ ರೂಪ ಯಾವುದು. ಕೆಳಗಿನ ಪದದಲ್ಲಿ ಜೋಡಿ ಪದ, ಜೋಡಿ ಇರುತ್ತದೆ, ದ್ವಿರಿಕ್ತಿನೂ ಇರುತ್ತದೆ, ಓಕೆನಾ ಮಕ್ಕಳೇ? ಇದರಲ್ಲಿ ಯಾವುದು ಜೋಡಿ ಪದ, ನಿಮಗೆ ಯಾವ್ಯಾವುದು ಇರುತ್ತದೆ ಅನ್ನೋದಕ್ಕೆ ಇಲ್ಲಿ ಗೆರೆ ಎಳೆದಿರುವಂತ ಪದ. ಸಮಾನಾರ್ಥಕ ಪದಗಳು ಬರುತ್ತದೆ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಅಂಕಿತ ನಾಮ, ಅನ್ವರ್ಥಕ ನಾಮ, ವಾಚನಗಳು ಇದ್ದೇ ಇರುತ್ತದೆ ಮಕ್ಕಳೇ, ಓಕೆನಾ? ಇದು ಕೂಡ MCQ ಇರುತ್ತದೆ. ನನ್ನ MCQ ಇರೋದು ನಾನು ಹೇಳ್ತಾ ಇದ್ದೀನಿ. ಇನ್ನು ಗುಣವಾಚಕದಲ್ಲಿ ಕೂಡ, ಏಕೆ ಗುಣವಾಚಕ ವ್ಯಕ್ತಿಯನ್ನು ಹೊಗಳುವುದು, ಗುಣವನ್ನು ಹೊಗಳ್ತೀವಲ್ಲ, ಅದು ಕೂಡ ಈ 4ರಲ್ಲಿ ಯಾವುದು. ಅನಂತರ ಈ 6ನೇ ಮೇನ್ ಇದೆಯಲ್ಲ,
ಇದು ಸೂಚನೆಯಂತೆ ಬರೆಯಬೇಕು. ಸೂಚನೆಯಂತೆ ಬರೆಯುವಂಥದ್ದು ಎಂ ಸಿ ಕ್ಯೂ ನಿಮಗೆ ಸಂಧಿ ಸಮಾಸ ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯ ವಿರುದ್ಧಾರ್ಥಕ ಸಮಾನಾರ್ಥಕ ದ್ವಿರುಕ್ತಿ ಜೋಡುನುಡಿ ಅಂಕಿತ ನಾಮಪದಗಳು ಈ ರೀತಿ ಬರ್ತವೆ. ಆದರೆ ವಾಕ್ಯದಲ್ಲಿ ಬರೆಯುವಂಥವು ಯಾವುದು ಪರ್ಟಿಕ್ಯುಲರ್ ಆಗಿ ಯಾವುದು ಬರುತ್ತದೆ? ಒಂದು ವಿದ್ಯಾರ್ಥಕ ಅರ್ಥರೂಪ ಕ್ರಿಯಾಪದದಲ್ಲಿ ವಿದ್ಯಾರ್ಥಕ ಇರ್ಬೋದು, ನಿಷೇಧಾರ್ಥಕ ಇರ್ಬೋದು, ಅಥವಾ ಸಂಭಾವನಾರ್ಥಕ ಇರ್ಬೋದು. ಆ ಮೂರರಲ್ಲಿ ಯಾವುದಾದ್ರು ಒಂದು. ಇನ್ನು ಗ್ರಾಮ್ಯ ಗ್ರಾಂಥಿಕ ಇರುತ್ತದೆ. ಓಕೆನಾ ಮಕ್ಕಳೇ? ಆಮೇಲೆ ಇದು ಕರ್ತರಿ ಕರ್ಮಣಿ ಪ್ರಯೋಗ ಇರುತ್ತದೆ. ಆಮೇಲೆ ಕಾಲ ಇರುತ್ತದೆ, ಗಾದೆ ಇರುತ್ತದೆ, ನಂತರ ಸ್ವಂತ ವಾಕ್ಯ ಇರುತ್ತದೆ. ಇಷ್ಟು ನಿಮಗೆ ಬರುತ್ತದೆ, ಇಷ್ಟು ನೀವು ಬರೀಬೇಕಾಗ್ತದೆ ಹೀಗೆ. ಯಾಕಂದರೆ ಇದೆಲ್ಲವನ್ನು ಅದಕ್ಕೀಗ ನಾನು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದೀನಿ ಮಕ್ಕಳೇ, ನೀವು ಫಾಲೋಅಪ್ ಮಾಡಲೇಬೇಕು ನೀವು. ಅನಂತರ ಏಳನೇ ಮೇನ್ ಯಾವುದು? ನಿಮ್ಮ ಸೆವೆಂತ್ ಮೇನ್ ಪ್ರಶ್ನೆ ಪತ್ರಿಕೆ ಸೆವೆಂತ್ ಮೇನ್ ಏನಿದೆ, ನಾಲ್ಕು ಉತ್ತರವನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. ಇದು ಎಲ್ಲಿಂದ ಬರುತ್ತದೆ ಈ ಎಂ ಸಿ ಕ್ಯೂ ನೋಡಿ, ಬಹಳ ಮುಖ್ಯ. ನಾನು ನಾಲ್ಕು ಪಾಠಕ್ಕೂ ಎಂ ಸಿ ಕ್ಯೂ ಕೊಟ್ಟಿದ್ದೀನಿ ಮಕ್ಕಳೇ. ಯಾವುದು? ಪಠ್ಯ ಪೂರಕ ಅಧ್ಯಯನದಿಂದ ನಿಮಗೆ ಈ ವರ್ಷದಲ್ಲಿ ಎಂ ಸಿ ಕ್ಯೂ ಪ್ರಶ್ನೆಗಳು ಸಹ ಇರುತ್ತವೆ, ನಾಲ್ಕು ಐದು. ಓಕೆನಾ? ಪ್ರತಿ ಒಂದು ಪಾಠದಲ್ಲಿ ಬರುತ್ತದೆ. ಈಗಾಗಲೇ ನಾನು ಕೊಟ್ಟಿದ್ದೀನಿ, ಈಗಾಗಲೇ ನಾನು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋಅಪ್ ಮಾಡಿ ಈಗಾಗಲೇ ನಾನು ನಿಮಗೆ ಕೊಟ್ಟಿದ್ದೀನಿ ಮಕ್ಕಳೇ. ಅದರಲ್ಲಿರುವಂಥದ್ದೇ ಬರುತ್ತದೆ, ಯಾಕೆ ನಾನು ಅಲ್ಲಿರುವುದಕ್ಕೆಲ್ಲ ಪ್ರತಿ ಪಾಠಕ್ಕೂ ಇಪ್ಪತ್ತು ಇಪ್ಪತ್ತು ಕೊಟ್ಟಿದ್ದೀನಿ. ಅದನ್ನು ಹೊರತುಪಡಿಸಿ ಇನ್ಯಾವುದು ಬರಲಿಕ್ಕಿಲ್ಲ, ಅದೇ ಬರುತ್ತದೆ ಪಕ್ಕ, ನೂರಕ್ಕೆ ನೂರು. ನೀವು ಅದನ್ನು ಓದ್ಕೊಂಡ್ರೆ ಸಾಕು ನೋಡಿ, ನೂರಕ್ಕೆ ನೂರು ಅಲ್ಲಿ ಬಂದೇ ಬರುತ್ತದೆ ನೋಡಿ. ಎಲ್ಲವೂ ಅಷ್ಟೇ, ಈ ಐದು ಪ್ರಶ್ನೆ ನೀವು ಓದ್ಕೊಂಡ್ರೆ ನಿಮಗೆ ನೂರಕ್ಕೆ ನೂರು ಅಂಕ ಸಿಗುತ್ತದೆ. ಅಲ್ಲಿಗೆ ಎ ವಿಭಾಗ ಕಂಪ್ಲೀಟ್ ಆಗಿದ್ದು ಬಿ ವಿಭಾಗ ನಲವತ್ತರಲ್ಲಿ ಏನೇನಿರುತ್ತದೆ ಅರ್ಥ ಆಯ್ತಾ ಮಕ್ಕಳೇ? ಪ್ರಶ್ನೆ ಪತ್ರಿಕೆಯನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ ಸುಮ್ಮನೆ ನೀವು ಕ್ವಶನ್ ಬ್ಯಾಂಕ್ ಇಟ್ಕೊಂಡು ಓದಿದ್ರೆ ಕೆಲಸ ಆಗೋದಿಲ್ಲ, ಅದರಿಂದ ಏನೂ ಯೂಸ್ ಆಗೋದಿಲ್ಲ, ಏನೂ ಯೂಸ್ ಆಗೋದಿಲ್ಲ. ಕೆಲವೊಬ್ಬರ ಪ್ರಶ್ನೆ ಕ್ವಶನ್ ಬ್ಯಾಂಕ್ ಅಂತೂ ಒಂದು ದೊಡ್ಡ ಟೆಕ್ಸ್ಟ್ ಬುಕ್ ಆಗಿ ಹೋಗಿದ್ದಾವೆ. ಮಕ್ಕಳು ಹೇಗೆ ಓದ್ಬೇಕು ಅದನ್ನ? ನಾನು ಯಾರ್ದ ಒಂದೆರಡು ಕ್ವಶನ್ ಬ್ಯಾಂಕ್ ನೋಡಿದೆ, ಒಂದು ದೊಡ್ಡ ಪುಸ್ತಕ, ಒಂದು ನಾವೆಲ್ಲ ಒಂದು ಪುಸ್ತಕ ಆಗೋಗಿದೆ, ಒಂದು ದೊಡ್ಡದು ಕಾದಂಬರಿ ಪುಸ್ತಕ ತರ ಬರೆದು ಬಿಟ್ಟಿದ್ದಾರೆ. ಮಕ್ಕಳು ಏನು ಓದ್ಬೇಕು ಅದರಲ್ಲಿ? ಕ್ವಶನ್ ಬ್ಯಾಂಕ್ ಅಂದ್ರೆ ಏನು? ಕ್ವಶನ್ಗಳು ಮಾತ್ರ ಇರಬೇಕು, ವಿದ್ಯಾರ್ಥಿಗಳು ಅದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾವು ಕ್ವಶನ್ ಬ್ಯಾಂಕ್ ಅಂತ ಕರಿತೀವಿ. ಅಪ್ಪ ಅಪ್ಪ ಅಪ್ಪ, ಕ್ವಶನ್ ಬ್ಯಾಂಕ್ ನೋಡ್ಬೇಕು, ದೊಡ್ಡ ಕಾದಂಬರಿ ಪುಸ್ತಕ, ಮಗು ಏನು ಓದ್ಬೇಕನ್ನೋದೇ ಅರ್ಥ ಆಗೋದಿಲ್ಲ. ಅದಲ್ಲ, ವೆರಿ ಕ್ಲಿಯರ್ ಇರಬೇಕು. ನಾವು ಕೊಡುವವರು ಮಕ್ಕಳಿಗೆ ಗೊಂದಲ ಇರಬಾರ್ದು. ನಂದು ನೋಡಿ ಮಕ್ಕಳೇ, ಎಲ್ಲ ಹತ್ತು ಪ್ರಶ್ನೆ ಪತ್ರಿಕೆ ಕೊಡ್ತೀನಿ, ಅದರಲ್ಲಿ ಎಲ್ಲವೂ ಕೂಡ ವೆರಿ ಕ್ಲಿಯರ್ ಆಗಿ ಇರುತ್ತದೆ. ಮತ್ತೆ ನಮ್ಮ ಪ್ರಶ್ನೆ ಪತ್ರಿಕೆ ಸ್ಟ್ಯಾಂಡರ್ಡ್ ಇರುತ್ತದೆ, ನೀವು ಯಾರು ಹೇಳಿ ಹೇಳ್ಕೊಳ್ಳಿ, ನಮ್ದು ಸ್ಟ್ಯಾಂಡರ್ಡ್. ಓಕೆ, ನಮ್ಮ ಚಾನಲ್ಲೇ ಸ್ಟ್ಯಾಂಡರ್ಡ್ ಆಗಿರುತ್ತದೆ, ಹಾಗಾಗಿ ನಮ್ಮ ಚಾನಲನ್ನೇ ನೀವು ಫಾಲೋಅಪ್ ಮಾಡಿ. ಇನ್ನು ಸೆಕ್ಷನ್ ಸಿ ಅಲ್ಲಿ ಬರವಣಿಗೆ ಕೌಶಲ್ಯ ಹನ್ನೆರಡು ಅಂಕಗಳು ಯಾವ ಯಾವುದು? ಇಲ್ಲಿ ನಿಮಗೆ ಮನವಿ ಪತ್ರ ನಾಲ್ಕು, ಅಥವಾ ಹುದ್ದೆಗೆ ಅರ್ಜಿ ಅರ್ಜಿ ಅಥವಾ ಅಪ್ಲಿಕೇಶನ್ ಮಕ್ಕಳೇ, ಮನವಿ ಪತ್ರ ರಿಕ್ವೆಸ್ಟ್ ಲೆಟರ್ ಅಥವಾ ನಿಮಗೆ ಅಪ್ಲಿಕೇಶನ್. ಇಲ್ಲಿ ಪತ್ರ ಬರೆಯುವಾಗ ಫಾರ್ಮ್ನೆಟ್ ಅನ್ನು ಯೂಸ್ ಮಾಡಬೇಕು. ಮನವಿ ಪತ್ರ ಬರೀತೀರಂದ್ರೆ ಅದಕ್ಕೂ ಎರಡು ಮಾಸ ಫಾರ್ಮ್ನೆಟ್, ಇನ್ನು ಎರಡು ಮಾಸ ಮಾಡಿ. ಇಲ್ಲಿ ಅರ್ಜಿ ಅಪ್ಲಿಕೇಶನ್ ಮಾಡ್ತೀರಂದ್ರೆ ನಿಮಗೆ ವಿಷಯಕ್ಕೆ ಕೇವಲ ಫಾರ್ಮ್ನೆಟ್ಗೆ ಎಲ್ಲದಕ್ಕೂ ಅರ್ಧ ಅಂಕ ಇರುತ್ತದೆ, ವಿಷಯಕ್ಕೆ ಕೇವಲ ಅರ್ಧ ಅಂಕ. ನಿಮ್ಮ ಬಯೋಡೇಟಾ ಬರೀತೀರಲ್ಲ ಅದು ಒಂದೂವರೆ ಅಂಕ ಇರುತ್ತದೆ ಮಕ್ಕಳೇ. ಬೋರ್ಡ್ ಕೊಟ್ಟಿದೆ, ವೆರಿ ಕ್ಲಿಯರ್ ಮಾಡಿ. ನಾನು ಆಲ್ರೆಡಿ ಈಗಾಗಲೇ ಕೊಟ್ಟಿದ್ದೀನಿ ಯಾವ್ದಕ್ಕೆ ಏನೇನು ಬರುತ್ತದೆ ಅರ್ಧ ಅಂಕ ಎಲ್ಲ ಕೊಟ್ಟಿದ್ದೀನಿ, ಆನ್ಸರ್ಗೆ ಹಾಕಿದ್ದೀನಲ್ಲ ಕೆಳಗಡೆ, ಹಾಗಾಗಿ. ಓಕೆನಾ? ನೆಕ್ಸ್ಟ್ ವರದಿಯನ್ನು ತಯಾರಿಸಿ, ಒಂಬತ್ತನೇ ಮೇನೆ ನಿಮ್ಮದು ವರದಿ. ವರದಿಯಲ್ಲಿ ಕೂಡ ಎರಡು ಅಂಕ ನಿಮಗೆ ಫಾರ್ಮ್ನೆಟ್, ಇನ್ನೆರಡು ಅಂಕ ಬಾಡಿಗೆ. ಇನ್ನು ಪ್ರಬಂಧ, ಪ್ರಬಂಧನೂ ಅಷ್ಟೇ, ನಿಮಗೆ ಮೂರು ವಿಷಯಗಳು ಇರುತ್ತದೆ. ಈ ಮೂರು ವಿಷಯದಲ್ಲಿ ನೀವೇನು ಮಾಡಬೇಕು? ಫಾರ್ಮ್ನೆಟ್ ಬಳಸಬೇಕು. ವೆರಿ ಕ್ಲಿಯರ್? ಎಲ್ಲದೂ ಅಷ್ಟೇ ಮಕ್ಕಳೇ, ವೆರಿ ಈಸಿ ಇರುತ್ತದೆ. ಇನ್ನು ಸೆಕ್ಷನ್ ಡಿಯಲ್ಲಿ ಮಾತ್ರ ಪಠ್ಯಗಳ ಅಧ್ಯಯನ ಇಪ್ಪತ್ತೆಂಟು ಅಂಕಗಳಿರುತ್ತದೆ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇರುತ್ತದೆ, ನಿಮಗೆ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದು ಏನಂದರೆ, ಒಂದು ಪದ್ಯ ಒಂದು ಗದ್ಯ, ಇನ್ನೊಂದು ಒಂದು ಗದ್ಯ ಒಂದು ಪದ್ಯ, ಇನ್ನೊಂದು ಪೂರಕ ಪಾಠ, ಎರಡು ಪೂರಕ ಪಾಠದಿಂದ ಬಂದು. ಪೂರಕ ಪಾಠದಲ್ಲಿ ಎಂ ಸಿ ಕ್ಯೂವು ಓದಬೇಕು, ಎಂ ಸಿ ಕ್ಯೂಸು ಓದಬೇಕು, ಆಮೇಲೆ ನೀವು ಎರಡು ವಾಕ್ಯವನ್ನು ಓದಬೇಕು. ನೋಡಿ ಎಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು, ಈ ರೀತಿ ನಿಮಗೆ ಕ್ಲಿಯರ್ ಎಲ್ಲಿನೂ ಸಿಗೋದಿಲ್ಲ. ಓಕೆ, ನಮ್ಮ ಚಾನಲಲ್ಲಿ ಮಾತ್ರ ಸಿಗುತ್ತದೆ ಇದು. ಐದು ಆರು ವಾಕ್ಯ, ಓಕೆ, ಇಲ್ಲಿನೂ ಅಷ್ಟೇ, ಒಂದು ಗದ್ಯ ಒಂದು ಪದ್ಯ, ಮೂರು ಮಾರ್ಕ್ಸ್, ವೆರಿ ಕ್ಲಿಯರ್. ನೀವು ಆನ್ಸರ್ ಹುಡುಕ್ಬೇಕು. ಪ್ರಶ್ನೆ ಪತ್ರಿಕೆ ಅಂದರೆ ಹೀಗೆ ಇರ್ತದೆ, ಪ್ರಶ್ನೆ ಪತ್ರಿಕೆ ಕೋಟೆ ಅಂದರೆ ಹೀಗೆ, ಪ್ರಶ್ನೆ ಪತ್ರಿಕೆ ಕೋಟೆ ಅಂದರೆ ಕಾದಂಬರಿ ಆಗಿ ಹೋಗೈತಿ ಕೆಲವೊಬ್ರದ್ದು, ಮಕ್ಕಳಿಗೆ ಅರ್ಥನೇ ಆಗಲ್ಲ ಏನು ಓದ್ಬೇಕು ಹೇಳ್ಬೇಕು ಅಂತ.
ಅಂದ್ರೆ ನಮಗೆ ಗೊಂದಲ ಇದೆ ಅಂತ ಅರ್ಥ ಅಲ್ಲಿ. ಓಕೆ, ಸಂದರ್ಭ, ಸಂದರ್ಭದಲ್ಲಿ ಹೇಗೆ ಬರೀತೀರ ಮಕ್ಕಳೇ? ಪಾಠದ ಹೆಸರು, ಲೇಖಕರ ಹೆಸರು, ಸಂದರ್ಭ, ಸ್ವಾರಸ್ಯ, ಮೂರು ಅಂಕ ಅಥವಾ ಆಪ್ಷನ್ಸ್ ಇರುತ್ತದೆ ನಿಮಗೆ. ಓಕೆ, ಎರಡರಲ್ಲಿ ಒಂದು. ಗದ್ಯದಲ್ಲಿ ಬರೀ, ಪದ್ಯದಲ್ಲಿ ಬರೀಬೇಕಂದ್ರೆ ಕವಿಯ ಹೆಸರು, ಪದ್ಯದ ಹೆಸರು ಮತ್ತು ಸಂದರ್ಭ, ಸ್ವಾರಸ್ಯ, ಅದಕ್ಕೂ ಕೂಡ ಆಪ್ಷನ್ಸ್ ಅಥವಾ ಮೂರು ಅಂಕ. ಇನ್ನು ಎಂಟು ಹತ್ತು ವಾಕ್ಯದಲ್ಲಿ ಗದ್ಯ, ಗದ್ಯದಲ್ಲಿ ಆಪ್ಷನ್ಸ್, ಯಾವುದರ ಒಂದನ್ನು ಬರೀರಿ, ನಾಲ್ಕು ಅಂಕ. ಇನ್ನು ಹದಿನೈದು ಮುಖ್ಯ ಪ್ರಶ್ನೆಗಳು ಇರುತ್ತದೆ ಅಂತ ಹೇಳಿದ್ನಲ್ಲ, ಇದೇ ಮುಖ್ಯ ಪ್ರಶ್ನೆ, ಅದು ಹೇಗೆ ಬರೀತೀರಾ? ಅದು ಕೂಡ ಎಂಟು ಹತ್ತು ವಾಕ್ಯ. ನೀವೇನು ಮಾಡಬೇಕು, ಯಾವುದರ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಗದ್ಯನಾರು ಆಯ್ಕೆ ಮಾಡ್ಕೊಳ್ಳಿ, ಪದ್ಯನಾರು ಆಯ್ಕೆ ಮಾಡ್ಕೊಳ್ಳಿ. ಓಕೆನ ಮಕ್ಕಳೇ, ಅಷ್ಟೇ ಅಲ್ಲ, ಧನ್ಯವಾದಗಳೊಂದಿಗೆ ಅಮೃತೇಶ್ವರಿ ಎಂ ಕಟ್ಟಿಮನಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಗುಂಪುಗಳನ್ನು ಸೇರಿಕೊಳ್ಳಿ. ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಕ್ಕಾಗಿ ಸಂಪರ್ಕಿಸಿ. ನಮ್ಮದು ಹೊಚ್ಚ ಹೊಸದಾಗಿ CBSEಗೆ ಅಂತಲೇ ಸಿದ್ಧವಾಗಿರುವಂಥ ಏಕೈಕ ಪುಸ್ತಕ. ಇಷ್ಟು ವರ್ಷದಲ್ಲಿ ಪುಸ್ತಕನೇ ಇರಲಿಲ್ಲಾಗಿತ್ತು, ಈ ವರ್ಷದಲ್ಲಿ CBSEಗೆ ಅಂತ ಒಂದು ಪುಸ್ತಕ ಬಂದಿದೆ ಮಕ್ಕಳೇ. ಪುಸ್ತಕಕ್ಕಾಗಿ ಸಂಪರ್ಕಿಸಿ. ಶಾರದಾ ಪ್ರಕಾಶನ 9741616955 ಈ ನಂಬರ್ಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮದಾಗಿರುತ್ತದೆ. ಓಕೆನಾ? ಯೂಟ್ಯೂಬ್ ಲಿಂಕ್ ಇರುತ್ತದೆ, ಟೆಲಿಗ್ರಾಮ್ ಲಿಂಕ್ ಇರುತ್ತದೆ, ವಾಟ್ಸಪ್ ಲಿಂಕ್ ಇರುತ್ತದೆ, ಇದಕ್ಕೆಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.